ನಮ್ಮ ಸಂವಿಧಾನಿಕ ಹಕ್ಕುಗಳನ್ನ ನಾವು ಜಾರಿಗೊಳಿಸಬೇಕು, ಅವುಗಳನ್ನ ನಾವಿವತ್ತು ಜಾರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಸಮಾಜದಲ್ಲಿ ಈ ಒಂದು ಶಾಂತಿ ಮತ್ತು ಸೌಹಾರ್ದತೆಯನ್ನ ಮೂಡಿಸುವಂತ ಕಾರಣಕ್ಕಾಗಿ ನಾವು ಒಂದು ಸೌಹಾರ್ದಯುತವಾಗಿರ್ತಕ್ಕಂತ ಪ್ರವೇಶವನ್ನ ಮಾಡ್ತಾ ಇದೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸಿದ್ವಿ. ಹಾಗಾಗಿ ಇದು ಯಾರೋ ವಿರೋಧ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಹೋಗುವಂತ ಪ್ರಶ್ನೆ ಅಲ್ಲ. ಆದ್ರೆ ಎಲ್ಲರೂ ಕೂಡ ನಾವು ಸಮಾನರು, ನಾವೆಲ್ಲರೂ ಕೂಡ ಇವತ್ತು ಮನುಷ್ಯ ಜಾತಿ ಧರ್ಮ ಭಾಷೆ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರದು ಅಂತಕ್ಕಂತ ಈ ಒಂದು ಸಂವಿಧಾನದ ಆಸೆ ಏನಿದೆ ಆ ಹಿನ್ನೆಲೆಯಲ್ಲಿ ನಾವು ಮತ್ತು ಎಲ್ಲರೂ ಕೂಡ ಒಂದ್ ಸಾರ್ಲಿಕ್ಕಾಗಿ ನಾವು ಈ ಒಂದು ಪ್ರವೇಶ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿರ್ತಕ್ಕಂಥ ಆಸೆಗಳೇನಿದೆ, ಜಾತಿ ಒಂದು ಅಸ್ಪೃಶ್ಯತೆ ತೊಲಗಬೇಕು, ಜಾತಿ ವಿನಾಶ ಆಗಬೇಕು, ಸಾಮಾಜಿಕ ಸಮಾನತೆ ಬರಬೇಕು, ಸಹೋದರತ್ವ ಬರಬೇಕು, ಈ ಎಲ್ಲ ಅಂಶಗಳನ್ನ ಜಾರಿ ಆಗ್ಬೇಕಂತಂದು ಹೇಳಿದ್ರೆ ನಾವು ನಮ್ಮ ಹಕ್ಕುಗಳನ್ನ ಜಾರಿ ಮಾಡಬೇಕು, ನಮ್ಮ ಸಂವಿಧಾನ ಆಸೆಗಳನ್ನು ಈಡೇರಿಸಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಇವತ್ತು ಹೇಳಿಕೆ ಬಯಸ್ತೇನೆ. ಹಾಗಾಗಿ ಮಠಮಾನ್ಯಗಳಿಗೆ ಹೋಗಬಾರದು ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಅವರೇ ಹೇಳಿದ್ರು. ಆದ್ರೆ ನಾವು ಹೇಳ್ತಿದ್ವಿ ಜನಗಳಿಗೆ ಮಠಕ್ಕೆ ಹೋಗಿರಿ ಅಂತ ನಾವು ಕರೆ ಕೊಡ್ತಾ ಇಲ್ಲ. ಆದ್ರೆ ಸಾಮಾಜಿಕ ಸಮಾನತೆಯನ್ನ ಇವತ್ತು ಇರಬೇಕು ಅಂತಕ್ಕಂಥದ್ದು ಏನು ಸಂವಿಧಾನದ ಆಸೆ ಇದೆ, ಆ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ನಾವು ಈ ಸಮಾನತೆಯನ್ನ ಸಾಧಿಸಿಕಾಗಿ ಹೋಗ್ತಿದ್ದೀವಿ. ಆದ್ರೆ ನಾವು ಯಾವುದೋ ಒಂದು ಮಠಮಾನ್ಯಗಳಿಗೆ ನಾವು ಇವತ್ತು ಒಂದು ಅಂಧಕಾರತ್ವಕ್ಕೆ ಹೋಗ್ಲಿಕ್ಕೆ ನಾವು ಜನರಿಗೆ ಕರೆ ಕೊಡ್ತಾ ಇಲ್ಲ. ಅಂಬೇಡ್ಕರ್ ಅವರು ಈ ಸಾಮಾಜಿಕ ಸಮಾನತೆ ಅನ್ನುವಂಥದ್ದನ್ನ ಸಮಾಜದಲ್ಲಿ ಜಾರಿಗೆ ಬರಬೇಕು ಮತ್ತು ಸಹೋದರತ್ವ ಇರಬೇಕು, ಹಾಗೆಯೇ ಒಂದು ಪ್ರಜಾಪ್ರಭುತ್ವ ಮತ್ತು ಒಂದು ಭ್ರಾತೃತ್ವತೆ ಇದ್ರೆ ಮಾತ್ರನೇ ಇದು ಒಂದು ಸಮಾಜವನ್ನು ನಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ಆಶಯ. ಮತ್ತು ಆ ಆಶಯವನ್ನು ಅವರು ಸಂವಿಧಾನದ ಪೀಠಿಕೆಯಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಂವಿಧಾನದ ಆಶಯಗಳನ್ನು ನಾವು ಜಾರಿ ಮಾಡೋದು ಅಂತಂದೇಳಿದ್ರೆ ನಾವು ಕೂಡ ಸಂವಿಧಾನಕ್ಕೆ ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ವಿ, ತಾವು ಕೂಡ ತಮ್ಮ ಸಂವಿಧಾನಕ್ಕೆ ಬದ್ಧತೆಯನ್ನು ವ್ಯಕ್ತಪಡಿಸಿದ್ರಿ. ಸೊ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಸೇರ್ಕೊಂಡು ಈ ಸಂವಿಧಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಅದನ್ನು ಜಾರಿಗೊಳಿಸೋದ್ರ ಮೂಲಕ ಒಂದು ಸುಭದ್ರ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಡಿಪಾಯವನ್ನು ಹಾಕಲಿಕ್ಕೆ ನಾವು ಒಂದು ನಾಂದಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು. ಈ ಸಂವಿಧಾನವನ್ನು ಬೇರೆ ಬೇರೆಯವರೆಲ್ಲ ಇದನ್ನು ಬದಲಾವಣೆ ಮಾಡಬೇಕು ಅಥವಾ ಇದನ್ನು ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಇದ್ದಾರೆ. ಸೊ ಬದಲಾಗಬೇಕಾಗಿರೋ ಸಂವಿಧಾನ ಅಲ್ಲ, ನಮ್ಮ ಮನಸ್ಸುಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಇವತ್ತು ಈ ಒಂದು ನೀವು ಕೂಡ ಅದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿದ್ದೀರಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಲೂ ನಾವು ನೀವು ಸೇರಿ ಈ ನಗರದ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ಈ ಒಂದು ಸಹೋದರತ್ವವನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ವಿನಂತಿ. ಯಾರೋ ಕೆಲವರು ಸ್ವಾರ್ಥಕ್ಕೋಸ್ಕರ ಮನುಷ್ಯ ಮನುಷ್ಯರ ನಡುವೆ ಈ ಥರದ ತಾರತಮ್ಯಗಳನ್ನು ಸೃಷ್ಟಿ ಮಾಡಿ ಮೇಲು ಕೀಳು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಮನುಷ್ಯ ಮೂಲತಃ ಯಾರು ಕೂಡ ಮೂಲತಃ ಅವನು ಅಸಮಾನತೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಸಮಾನರು, ನಾವು ಸಮಾನವಾಗಿ ಬದುಕಬೇಕು, ಅಣ್ಣ ತಮ್ಮಂದರಾಗಿ ಬದುಕಬೇಕು, ನಾವು ಒಂದು ಸಮಾಜದಲ್ಲಿ ಬದುಕ್ತಿರಬೇಕಾದ್ರೆ ಸೌಹಾರ್ದತೆಯಿಂದ ಬದುಕಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಟುಕೊಂಡೇ ಎಲ್ಲರೂ ಕೂಡ ಬರೋದು. ಆದರೆ ಏನಾಗುತ್ತೆ ಅಂತಂದರೆ ರಾಜಕೀಯ ಕಾರಣಗಳಿಗಾಗಿ ಜನರ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸಗಳು ಈಗ ನಡೀತಾ ಇರೋದ್ರಿಂದ ಈ ಥರದ ಇವತ್ತು ಇಡೀ ದೇಶದೊಳಗೆ ಈ ಥರದ ಸಮಸ್ಯೆಗಳು ಸೃಷ್ಟಿ ಆಗ್ತದೆ. ಇದರಿಂದ ಏನಾಗಿದೆ ಅಂತಂದರೆ ಜನರಲ್ಲಿ ಒಂದು ರೀತಿ ಏನಂತಂದರೆ ಏನಾಗ್ತಿದೆ, ನಾಳೆ ಏನಾಗ್ತಿದೆ, ನಾಡ್ದು ಏನಾಗ್ತಿದೆ, ಇನ್ನೊಂದು ಏನಾಗುತ್ತದೆ ಅನ್ನುವಂಥ ಒಂದು ರೀತಿ ಆತಂಕದ ಬದುಕು ಇವತ್ತು ಭಾರತ ದೇಶದಲ್ಲಿ ನಡೆದಿದೆ. ಈ ಆತಂಕದ ಬದುಕು ಅದು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸೃಷ್ಟಿ ಮಾಡಿದರೆ ವಿನ ಈ 140 ಕೋಟಿ ಜನರಲ್ಲಿ ಆ ಥರದ ಒಂದು ಮನಸ್ಥಿತಿ ಇಲ್ಲ. ಆ ಮನಸ್ಥಿತಿಯನ್ನು ಇಲ್ಲದೇ ಇರೋಂಥದ್ದನ್ನು ಹುಟ್ಟು ಹಾಕುವಂಥ ಏನು ಪ್ರಯತ್ನ ನಡೀತಾ ಇದಾವಲ್ಲ, ಇದನ್ನು ನಾವು ಅದೆಲ್ಲ ವಿರೋಧ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಸಹೋದರರಾಗಿ ನಾವು ಬದುಕಬೇಕಾಗಿದೆ, ಒಬ್ಬರು ಒಬ್ಬರು ನಾವು ಕೊಡುಕೊಳ್ಳುವಂಥ ಒಂದು ಪ್ರಯತ್ನಗಳಾಗಬೇಕಾಗಿದೆ. ಬ್ರಾಹ್ಮಣ ಸಮಾಜ ಯಾವಾಗಲೂ ಎಲ್ಲ ಜಾತಿಗಳಲ್ಲಿ ಸೌಹಾರ್ದತವಾಗಿ ನಡ್ಕೊಂಡಿದ್ದೀವಿ. ಅದಕ್ಕೆ ಈ ಸಲ ನಮ್ಮೂರ ಜಾತ್ರೆ ಅಂತಲೇ ಮಾಡಿದ್ದೀವಿ ನಾವು ಊರಮ್ಮಂದು, ಹೌದಾ? ಹೀಗಾಗಿ ಸೌಹಾರ್ದಕ್ಕೆ ಬ್ರಾಹ್ಮಣರ ಸಂಘದಿಂದ ಯಾವಾಗಲೂ ಬೆಂಬಲ ಇರ್ತದೆ. ಇವತ್ತು ನೀವೆಲ್ಲರೂ ಬಂದು ದರ್ಶನ ತಗೊಂಡಿದ್ದನ್ನು ನಾವು ಸ್ವಾಗತಿಸ್ತೀವಿ.